नमस्कार वीक्षकरे सूपर प्राइम न्यूज के स्वागत नान शर्मिता शेट्टी 500 वर्ष होराट कनसु नाले ननसाता है होराट हत्ये गलाटे सावु नोवुगळ दुःखवेल्ल समाप्तियागिद्दु नाळेयिंद देशदेल्लेडे राम राम श्रीरामनद्दे जप मोळगलिदे देवकी सुतन महागुडि निर्माणक्के प्रधानि मोदी अडिगळन्नु हाकलिद्दारे अद्भुत क्षणगळु ऐतिहासिक दृश्यकाव्यगळु हेगिदे नाळेय कार्यक्रमगळेनु अन्नु कंप्लीट रिपोर्ट निम्मुंदे राम नाम हाडिरो राम बरुवनु ಅವನ ಹಿಂದೆ ಹನುಮನು ಇದ್ದೆ ಇರುವನು ಇಡೀ ದೇಶವೇ ಕಾಯುತ್ತಿರುವ ಐತಿಹಾಸಿಕ ಕ್ಷಣ ಬಂದೇ ಬಿಟ್ಟಿದೆ ಮೂರು ದಿನಗಳಿಂದ ಮುಳುಗುತ್ತಿರುವ ದಶರಥ ಮಹಾಪುರುಷ ಶ್ರೀರಾಮಚಂದ್ರನ ಜನ್ಮಸ್ಥಳ ಅಯೋಧ್ಯೆಯಲ್ಲಿ ನಾಳೆಯಿಂದ ಮಹಾಗುಡಿ ನಿರ್ಮಾಣ ಆರಂಭವಾಗಲಿದೆ ನೂರಾರು ವರ್ಷಗಳ ಕನಸಿನ ದೇಗುಲ ನಿರ್ಮಾಣಕ್ಕೆ ನಾಳೆ ಪ್ರಧಾನಿ ಮೋದಿ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ ರಾಮ ಮಂದಿರ ಭೂಮಿ ಪೂಜೆ ಸಮಯವೇ ಅತ್ಯದ್ಭುತ ನಾಳೆ ಬೆಳಗ್ಗೆ ಅಯೋಧ್ಯೆಯಲ್ಲಿ ಭೂಮಿ ಪೂಜೆಗೆ ಬೆಳ್ಳಿ ಇಟ್ಟಿಗೆ ಇಡುವ ಮೂಲಕ ಪ್ರಧಾನಿ ಮೋದಿ ಚಾಲನೆ ನೀಡಲಿದ್ದಾರೆ ಈ ಭೂಮಿ ಪೂಜೆಗೆ ಮುಹೂರ್ತ ಇಟ್ಟಿದ್ದೆ ಕರ್ನಾಟಕದ ಬೆಳಗಾವಿಯ ಖ್ಯಾತ ವಿದ್ವಾಂಸರು ಎನ್ ಆರ್ ವಿಜಯೇಂದ್ರ ಶರ್ಮಾ ಶರ್ಮಾ ಅವರ ಮಾರ್ಗದರ್ಶನದಂತೆ ನಾಳೆ ಎಲ್ಲವೂ ನಡೆಯಲಿದೆ ಶ್ರಾವಣ ಮಾಸಕ್ಕೆ ಸುಮುಹೂರ್ತ ಸಾವಧಾನ ಅಂತ ಹೇಳಿದ್ದಾರೆ ಭೂಮಿ ಧೇನು ಧರಣಿ ಲೋಕಧಾರಣಿ ವಸ್ತು ಮುಹೂರ್ತ ಮುಖ್ಯವಾಗಿ ಬೇಕು ಭೂಮಿ ದೇವತೆ ನಮ್ಮ ತಾಯಿ ಸೀತೆಯೇ ಮಾತೆಯೋ ಪೋತೆ ಅಂತ ಹೇಳಿ ಅವಳು ಮತ್ತೆ ಭೂಮಿ ಜಾತೆ ನಮ್ಮ ನಿಮ್ಮ ಹಾಗೆ ಅವಳು ಜನ್ಮ ತೆಕ್ಕೊಳ್ಳಿಲ್ಲ ಭೂಮಿಯಿಂದ ಉದ್ಭವ ಆಗಿದ್ದಾಳೆ ದೇವರು ಧರಣಿ ಅವಳಿಗೆ ಧರಣಿ ಮಾತೆ ಅಂತ ಹೇಳ್ತೇವೆ ಹೇಗಿದ್ದಾಳೆ ಅಂತಂದರೆ ನಮ್ಮ ಭೂಮಿ ಪೂಜೆಗೆ ಅತ್ಯವಶ್ಯವಾದದ್ದು ಭೂಮಿ ಪೂಜೆಗೆ ಭೂಮಿ ಧೇನು ಆಕಳ ಮತ್ತೆ ಇದು ಕೊಟ್ಟಿದ್ದಾರೆ ಹಾಗಿದ್ರೆ ನಾಳೆ ಅಯೋಧ್ಯೆಯಲ್ಲಿ ಪ್ರಧಾನಿ ಮೋದಿಯವರ ಕಾರ್ಯಕ್ರಮಗಳು ಹೇಗಿರುತ್ತೆ ಅಂತ ನೋಡೋದಾದ್ರೆ ಬೆಳಗ್ಗೆ 9:35ಕ್ಕೆ ದೆಹಲಿಯಿಂದ ಮೋದಿ ಪ್ರಯಾಣ ಬೆಳೆಸ್ತಾರೆ ಬೆಳಗ್ಗೆ 10:35ಕ್ಕೆ ಲಕ್ನೋಗೆ ಮೋದಿ ಬಂದಿಳಿಯಲಿದ್ದು ಅಲ್ಲಿಂದ ಸೇನಾ ಹೆಲಿಕಾಪ್ಟರ್ ಮೂಲಕ ಬೆಳಗ್ಗೆ 11:30ಕ್ಕೆ ಅಯೋಧ್ಯೆ ತಲುಪುತ್ತಾರೆ ಬೆಳಗ್ಗೆ 11:40ಕ್ಕೆ ಹನುಮಾನ್ ಮಂದಿರದಲ್ಲಿ 10 ನಿಮಿಷ ಮೋದಿ ಪೂಜೆ ನೆರವೇರಿಸಲಿದ್ದಾರೆ ಆಮೇಲೆ ಮಧ್ಯಾಹ್ನ 12:00ಕ್ಕೆ ರಾಮಜನ್ಮಭೂಮಿ ರಾಮಲಲ್ಲಾಗೆ ಮೋದಿ ಆಗಮಿಸಲಿದ್ದು ಶ್ರೀರಾಮನ ಮೂಲ ವಿಗ್ರಹದ ದರ್ಶನ ಪಡೆದು ಪೂಜೆ ನೆರವೇರಿಸುತ್ತಾರೆ ಮಧ್ಯಾಹ್ನ 12:15ಕ್ಕೆ ರಾಮ ಮಂದಿರ ನಿರ್ಮಾಣ ಆಗುವ ಜಾಗದಲ್ಲಿ ಪಾರಿಜಾತ ಗಿಡ ನೆಡಲಿದ್ದು ಮಧ್ಯಾಹ್ನ 12:20ರಿಂದ ಭೂಮಿ ಪೂಜೆ ಕಾರ್ಯ ಶುರುವಾಗಲಿದೆ ಮಧ್ಯಾಹ್ನ 12:40ಕ್ಕೆ ರಾಮ ಮಂದಿರ ನಿರ್ಮಾಣಕ್ಕೆ ಮೋದಿ ಬೆಳ್ಳಿ ಇಟ್ಟಿಗೆ ಇಡುವ ಮೂಲಕ ಮಂದಿರ ನಿರ್ಮಾಣಕ್ಕೆ ಚಾಲನೆ ಕೊಡಲಿದ್ದಾರೆ ಇನ್ನು ಉತ್ತರ ಪ್ರದೇಶ ಸರ್ಕಾರ ರಾಮ ಮಂದಿರ ವಿನ್ಯಾಸದ ಅಂಚೆ ಚೀಟಿ ಬಿಡುಗಡೆ ಮಾಡಲಿದೆ ಅಯೋಧ್ಯೆ ಐತಿಹ್ಯ ಕಾರ್ಯಕ್ರಮಕ್ಕೆ 175 ವಿಶೇಷ ಗಣ್ಯರಿಗಷ್ಟೇ ಆಹ್ವಾನ ನೀಡಲಾಗಿದೆ ವೇದಿಕೆ ಮೇಲೆ ಕೇವಲ 5 ಗಣ್ಯರಿಗಷ್ಟೇ ಅವಕಾಶ ಇರುತ್ತೆ ಮೊದಲನೆಯವರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಎರಡನೆಯವರು ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಮೂರನೆಯವರು ಮೋಹನ್ ಭಾಗವತ್ ಆರ್ಎಸ್ಎಸ್ ಮುಖ್ಯಸ್ಥರು ನಾಲ್ಕನೆಯವರು ಆನಂದಿ ಬೆನ್ ಪಟೇಲ್ ಉತ್ತರ ಪ್ರದೇಶ ರಾಜ್ಯಪಾಲೆ ಐದನೆಯವರು ಮಹಾಂತ ನೃತ್ಯ ಗೋಪಾಲ ದಾಸ್ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಧ್ಯಕ್ಷ ಈ 5ರಷ್ಟೇ ವೇದಿಕೆ ಮೇಲೆ ಇರ್ತಾರೆ ಇವರನ್ನು ಹೊರತುಪಡಿಸಿದ್ರೆ ಎಲ್ ಕೆ ಅಡ್ವಾಣಿ ಎಂಎಂ ಜೋಶಿ ವಕೀಲ ಕೆ ಪರಸರನ್ ಅವರಿಗೂ ಆಹ್ವಾನ ನೀಡಲಾಗಿದೆ ಆದರೆ ಇವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗಿಯಾಗಲಿದ್ದಾರೆ ಉಳಿದಂತೆ ವೇದಿಕೆ ಕೆಳಗೆ 135 ಸಾಧು ಸಂತರುಗಳಿಗೆ ವ್ಯವಸ್ಥೆ ಮಾಡಲಾಗಿದೆ ಬಾಬ್ರಿ ಮಸೀದಿ ಪರ ವಾದಿಸಿದ್ದ ವಕೀಲ ಅನ್ಸಾರಿ ಪುತ್ರ ಇಕ್ಬಾಲ್ ಅನ್ಸಾರಿ ಗಲಭೆ ವೇಳೆ ಸತ್ತವರ ಅಂತ್ಯಕ್ರಿಯೆ ಮಾಡಿದ್ದ ಮೊಹಮ್ಮದ್ ಶರೀಫ್ ಅವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ ರಾಮ ಮಂದಿರ ಭೂಮಿ ಪೂಜೆ ನೆರವೇರಿಸುವುದು ಪ್ರಧಾನಿ ಮೋದಿಯವರು ಈ ಪುಣ್ಯ ಕಾರ್ಯಕ್ಕೆ ದೇಶದ 2000 ಪವಿತ್ರ ಸ್ಥಳಗಳಿಂದ ತರಿಸಿರುವ ಮಣ್ಣಿಗೆ ಮೊದಲು ಮಹಾಪೂಜೆ ನಡೆಯಲಿದೆ ದೇಶದ 151 ನದಿಗಳ ಪವಿತ್ರ ನೀರಿಗೆ ಗಂಗಾ ಪೂಜೆ ನಡೆಯಲಿದೆ ಕೈಲಾಸ ಮತ್ತು ಮಾನಸ ಸರೋವರ ನೀರು ಮತ್ತು ಮಣ್ಣಿಗೆ ಪೂಜೆ ನಡೆಯಲಿದೆ ಆಮೇಲೆ ಮಧ್ಯಾಹ್ನ 12:40ಕ್ಕೆ ಬೆಳ್ಳಿ ಇಟ್ಟಿಗೆ ಇಡುವ ಮೂಲಕ ಮಂದಿರ ನಿರ್ಮಾಣಕ್ಕೆ ಮೋದಿ ಪೂಜೆ ನಡೆಸುತ್ತಾರೆ ಈಗಾಗಲೇ ಅಯೋಧ್ಯೆಯಲ್ಲಿ ಪೂಜೆ ಪುನಸ್ಕಾರಗಳು ಸರಯೂ ನದಿಗೆ ಗಂಗಾ ಪೂಜೆಗಳು ನೆರವೇರಿಸಲಾಗುತ್ತಿದೆ ಬೆಳಗ್ಗೆ 8:30ಕ್ಕೆ ಶ್ರೀರಾಮನಿಗೆ ಮಹಾಪೂಜೆ ಅರ್ಚನೆಗಳು ಶುರುವಾಗಲಿದೆ ರಾಮ ದಶರಥ ರಾಣಿ ಕೌಶಲ್ಯರ ಗುಣಗಾನದ ಕಥಾಹಂದರಗಳು ಗುಣಗುಣಿಸಲಿವೆ ರಾವಣನ ವಿರುದ್ಧದ ಹೋರಾಟದಲ್ಲಿ ಸಹಾಯ ಮಾಡಿದ ರಾಕ್ಷಸ ಕುಲಕ್ಕೂ ಪೂಜಾ ಕೈಂಕರ್ಯಗಳು ನಡೆಯಲಿವೆ ರಾಮಭಂಟ ಹನುಮಾನ್ ನಲ್ ನೀಲ್ ಸುಗ್ರೀವ ಜಮ್ವಂತ್ ವಿಭೀಷಣ ಸೇರಿದಂತೆ ಹಲವು ದೇವತಾ ಸುತ್ತರಿಗೂ ಮಹಾಪೂಜೆ ಅರ್ಚನೆಗಳು ನಡೆಯಲಿವೆ ಇದಕ್ಕಾಗಿ ಕಾಶಿ ಕಂಚಿ ಮತ್ತು ದೆಹಲಿಯಿಂದ 100 ಅರ್ಚಕರು ಅಯೋಧ್ಯೆ ನೆಲಕ್ಕೆ ಕಾಲಿಟ್ಟಿದ್ದಾರೆ ಹನುಮಾನ್ ಘರ್ ಹಾಗೂ ಸರಯೂ ನದಿ ತಟದಲ್ಲಿ ಈಗಾಗಲೇ ಸಂಗೀತ ಕಾರ್ಯಕ್ರಮಗಳು ಶುರುವಾಗಿದೆ ಮಹಾಪೂಜೆ ಜೊತೆ ಜೊತೆಗೆ ಇಂದು ನಾಳೆ ಲಕ್ಷ ದೀಪಗಳ ಬೆಳಕಿನಲ್ಲಿ ಅಯೋಧ್ಯೆ ಕಂಗೊಳಿಸಲು ದೀಪಗಳನ್ನು ಜೋಡಿಸುವ ಕಾರ್ಯಕ್ರಮಗಳು ಜರುಗುತ್ತಿವೆ ನಾಳೆಯಿಂದ ಪ್ರತಿದಿನವೂ ಶ್ರೀರಾಮನ ಮೂಲ ವಿಗ್ರಹಕ್ಕೆ ಬಣ್ಣದ ವಸ್ತ್ರಗಳನ್ನು ತೊಡಿಸಲು ನಿರ್ಧರಿಸಿದ್ದಾರೆ ಮಹಾಮಂದಿರ ನಿರ್ಮಾಣ ಆಗುವವರೆಗೆ ಆದಮೇಲೂ
ಶ್ರೀರಾಮನಿಗೆ ದಿನಕ್ಕೊಂದು ವಸ್ತ್ರ ತೊಡಿಸಲು ನಿರ್ಧರಿಸಲಾಗಿದೆ. ಪ್ರತಿ ಸೋಮವಾರ ಶ್ವೇತವರ್ಣದ ಉಡುಗೆ, ಪ್ರತಿ ಮಂಗಳವಾರ ಕೆಂಪು ಬಣ್ಣದ ವಸ್ತ್ರ, ಪ್ರತಿ ಬುಧವಾರ ಹಸಿರು ವರ್ಣದ ಉಡುಗೆ, ಗುರುವಾರ ಹಳದಿ ಬಣ್ಣದ ವಸ್ತ್ರಧಾರಣೆ, ಉಳಿದಂತೆ ಕೇಸರಿ ಬಣ್ಣದ ವಸ್ತ್ರಧಾರಣೆ ಮಾಡಲು ಟ್ರಸ್ಟ್ನ ಮಹಾಸಂತರು ನಿರ್ಧರಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಬಂದು ಹೋಗುವವರೆಗೂ ಅಯೋಧ್ಯೆಯಲ್ಲಿ ಕಟ್ಟೆಚ್ಚರದ ಜೊತೆಗೆ ಭದ್ರತಾ ಕಣ್ಗಾವಲು ಇರಲಿದೆ. ಬೆಳಿಗ್ಗೆ 10:30 ಒಳಗೆ ಎಲ್ಲ ಗಣ್ಯರು ವೇದಿಕೆಯಲ್ಲಿರಬೇಕು. ಆಹ್ವಾನಿತ ಗಣ್ಯರು, ಅರ್ಚಕರು, ಟ್ರಸ್ಟ್ನವರು, ಭದ್ರತಾ ಸಿಬ್ಬಂದಿ, ದೇವಸ್ಥಾನದ ಸಿಬ್ಬಂದಿಗಷ್ಟೇ ಪ್ರವೇಶ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಶಿಲಾನ್ಯಾಸದ ಕಂಪ್ಲೀಟ್ ಕವರೇಜ್ ಅನ್ನು ನೀವು ನಾಳೆ ಬೆಳಗ್ಗೆಯಿಂದನೇ ನ್ಯೂಸ್ 18 ನಲ್ಲಿ ವಾಚ್ ಮಾಡಬಹುದು. ವಿಶ್ಲೇಷಣೆ ಕೂಡ ಇರುತ್ತೆ, ಡೋಂಟ್ ಮಿಸ್. ಇನ್ನು ಕೊರೋನಾ ವಿಚಾರವಾಗಿ ಸುದ್ದಿಯನ್ನು ನಿಮ್ಮ ಮುಂದೆ ಇಡೋದಾದ್ರೆ, ಹೆಮ್ಮಾರಿ ಕೊರೋನಾ ಯಾರನ್ನು ಬಿಡೋ ಹಾಗೆ ಕಾಣ್ತಾ ಇಲ್ಲ. ಎಷ್ಟು ದಿನ ವೃದ್ಧರು ಮಕ್ಕಳು ಅಂತ ಸುತ್ತಾಡ್ತಾ ಇದ್ದ ರಕ್ಕಸ್ ವೈರಸ್ ಈಗ ಘಟಾನುಘಟಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ಬಿಎಸ್ವೈಗೆ ಸೋಂಕು ತಗುಲಿದ ಬೆನ್ನಲ್ಲೇ ಸಿದ್ದರಾಮಯ್ಯಗೂ ಪಾಸಿಟಿವ್ ಬಂದಿದೆ. ಮೊನ್ನೆ ಸಿಎಂ ಯಡಿಯೂರಪ್ಪಗೆ ಕೊರೋನಾ, ಇಂದು ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಸೋಂಕು. ಇಷ್ಟು ದಿನ ಕೊರೋನಾ ಅವ್ರಿಗೆ ಬಂತು ಇವ್ರಿಗೆ ಬಂತು ಅಂತಿದ್ವಿ, ಆದ್ರೀಗ ರಾಜಕಾರಣಿಗಳನ್ನೇ ಹೆಮ್ಮಾರಿ ಟಾರ್ಗೆಟ್ ಮಾಡಿದಂತಿದೆ. ಮಾಜಿ ಹಾಗೂ ಹಾಲಿ ಸಿಎಂಗಳಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಮೊನ್ನೆ ಯಡಿಯೂರಪ್ಪ, ಇವತ್ತು ಸಿದ್ದರಾಮಯ್ಯಗೆ ಕೊರೋನಾ ಸೋಂಕು ತಗುಲಿದೆ. ನಿನ್ನೆ ಇದ್ದಕ್ಕಿದ್ದಂತೆ ಸಿದ್ದರಾಮಯ್ಯಗೆ ಜ್ವರ ಕಾಣಿಸಿಕೊಂಡಿದೆ. ಮೊದಮೊದಲು ಕಿಡ್ನಿ ಇನ್ಫೆಕ್ಷನ್ ಇಂದ ಜ್ವರ ಬಂದಿರಬಹುದು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಪುತ್ರ ಯತೀಂದ್ರ ಸಲಹೆ ಮೇರೆಗೆ ಆಸ್ಪತ್ರೆಗೆ ದಾಖಲಿಸಿ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಮಾಡಿಸಿದ್ದಾರೆ. ಇವತ್ತು ಬೆಳಗ್ಗೆ ವರದಿ ಬಂದಿದ್ದು ಸೋಂಕು ತಗುಲಿರೋದನ್ನ ಮಣಿಪಾಲ್ ಆಸ್ಪತ್ರೆ ವೈದ್ಯರು ದೃಢಪಡಿಸಿದ್ದಾರೆ. ಸದ್ಯ ಸಿದ್ದರಾಮಯ್ಯ ಆರೋಗ್ಯ ಸ್ಥಿರವಾಗಿದ್ದು ವೈದ್ಯರ ತಂಡ ನಿಗಾ ಇಟ್ಟಿದೆ. ಸ್ವತಃ ಸಿದ್ದರಾಮಯ್ಯನವರೇ ಕೊರೋನಾ ಸೋಂಕಿನ ಬಗ್ಗೆ ಟ್ವಿಟರ್ನಲ್ಲಿ ಮಾಹಿತಿ ಹಂಚಿಕೊಂಡ್ರು. ನನ್ನ ಕೊರೋನಾ ಪರೀಕ್ಷೆಯಲ್ಲಿ ಪಾಸಿಟಿವ್ ಎಂದು ವರದಿ ಬಂದಿದೆ. ರೋಗ ಲಕ್ಷಣಗಳಿಲ್ಲದಿದ್ದರೂ ವೈದ್ಯರ ಸಲಹೆಯಂತೆ ನಿನ್ನೆ ರಾತ್ರಿನೇ ಆಸ್ಪತ್ರೆಗೆ ದಾಖಲಾಗಿದ್ದೀನಿ. ಆತಂಕಕ್ಕೆ ಕಾರಣ ಇಲ್ಲ. ಕಳೆದ ಕೆಲವು ದಿನಗಳಿಂದ ನನ್ನ ಜೊತೆ ಸಂಪರ್ಕದಲ್ಲಿದ್ದವರು ಕೊರೋನಾ ಪರೀಕ್ಷೆ ಮಾಡಿಸಿಕೊಳ್ಬೇಕೆಂದು ವಿನಂತಿ ಮಾಡಿಕೊಳ್ತೀನಿ. ಸಿದ್ದು ಕುಟುಂಬ, 16 ಸಿಬ್ಬಂದಿ ವರದಿ ನೆಗೆಟಿವ್. ಸಿದ್ದು ಭೇಟಿಯಾದ ನಾಯಕರಿಗೆಲ್ಲ ಟೆನ್ಷನ್. ಸಿದ್ದರಾಮಯ್ಯಗೆ ಕೊರೋನಾ ಪಾಸಿಟಿವ್ ರಿಪೋರ್ಟ್ ಬರ್ತಾ ಇದ್ದಂತೆ ಕುಟುಂಬಸ್ಥರು ಹಾಗೂ 16 ಸಿಬ್ಬಂದಿಯನ್ನ ಪರೀಕ್ಷೆಗೆ ಒಳಪಡಿಸಲಾಯಿತು. ಎಲ್ಲರ ವರದಿಯೂ ನೆಗೆಟಿವ್ ಬಂದಿದ್ದು ಸೇಫ್ ಆಗಿದ್ದಾರೆ. ಆದರೆ ಸಿದ್ದು ಭೇಟಿಯಾಗಿದ್ದ ಕೈ ನಾಯಕರಿಗೆ ಮಾತ್ರ ಟೆನ್ಷನ್ ಶುರುವಾಗಿದೆ. ಇನ್ನು ಸಿದ್ದು ಟ್ರಾವೆಲ್ ಹಿಸ್ಟ್ರಿಯನ್ನು ನೋಡೋದಾದ್ರೆ, ಕಳೆದ 15 ದಿನಗಳಿಂದ ಫುಲ್ ಆಕ್ಟಿವ್ ಆಗಿದ್ದ ಸಿದ್ದರಾಮಯ್ಯ ಹಲವು ಪ್ರತಿಭಟನೆ ಮೀಟಿಂಗ್ಗಳಲ್ಲಿ ಭಾಗವಹಿಸಿದ್ದಾರೆ. ಜುಲೈ 27ರಂದು ಭೂ ಸುಧಾರಣಾ ತಿದ್ದುಪಡಿ ಬಗ್ಗೆ ಚರ್ಚೆ ನಡೆಸಿದ ಸಿದ್ದರಾಮಯ್ಯ ಪ್ರಜಾಪ್ರಭುತ್ವ ರಕ್ಷಿಸಿ ಸಂವಿಧಾನ ಉಳಿಸಿ ಪ್ರತಿಭಟನೆಯಲ್ಲೂ ಭಾಗವಹಿಸಿದ್ರು. ನಂತರ ಜುಲೈ 28ರಂದು ಹಿರಿಯ ನಾಯಕರ ಜೊತೆ ಸಭೆ ನಡೆಸಿದ್ದ ಸಿದ್ದರಾಮಯ್ಯ ಜುಲೈ 29ರಂದು ಮೈಸೂರಿನ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ರು. ಬಳಿಕ ಜುಲೈ 30ರಂದು ಮೈಸೂರು ಹಾಗೂ ಜುಲೈ 31ರಂದು ಮಂಡ್ಯದಲ್ಲಿ ಸ್ಥಳೀಯ ಜಿಲ್ಲಾ ನಾಯಕರ ಜೊತೆ ಸುದ್ದಿಗೋಷ್ಠಿ ನಡೆಸಿದ್ರು. ಇಂಪಾರ್ಟೆಂಟ್ ಅಂದ್ರೆ, ಬಿಜೆಪಿ ವಿರುದ್ಧದ ಕಿಟ್ ಖರೀದಿ ಆರೋಪದ ವೇಳೆ ಡಿಕೆ ಶಿವಕುಮಾರ್ ಜೊತೆಗೆ ಕೂತು ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ. ಫೋನ್ನಲ್ಲೇ ಅಧಿಕಾರಿಗಳಿಂದ ಸಿಎಂ ಮಾಹಿತಿ ಕಲೆ. ಮಣಿಪಾಲ್ ಆಸ್ಪತ್ರೆಯ ಮೊದಲ ಮಹಡಿಯಲ್ಲೇ ಸಿದ್ದು, ಬಿಎಸ್ವೈಗೆ ವಿಶೇಷ ವಾರ್ಡ್ ಕಲ್ಪಿಸಲಾಗಿದೆ. ಸದ್ಯ ಯಡಿಯೂರಪ್ಪ ಆರೋಗ್ಯ ಸ್ಥಿರವಾಗಿದ್ದು ನಿತ್ಯ ಓದೋಕೆ ಪೇಪರ್, ವಾಕಿಂಗ್ ಮಾಡೋಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಯಾವುದೇ ರೋಗ ಲಕ್ಷಣ ಇಲ್ಲದೇ ಇರೋದ್ರಿಂದ ಹೆಚ್ಚು ಔಷಧಿ ನೀಡ್ತಾ ಇಲ್ಲ. ಕೇವಲ ವಿಟಮಿನ್ ಸಿ ಮತ್ತು ಜಿಂಕ್ ಮಾತ್ರೆಗಳನ್ನಷ್ಟೇ ನೀಡಲಾಗ್ತಾ ಇದೆ. ಜೊತೆಗೆ ನಿತ್ಯವೂ 3 ಬಾರಿ ಶುಗರ್ ಲೆವೆಲ್ ಪರೀಕ್ಷೆ ಮಾಡ್ತಾ ಇದ್ದಾರೆ. ಇನ್ನು ನೆಚ್ಚಿನ ನಾಯಕರು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಬಾಗಲಕೋಟೆ ಹಾಗೂ ಶಿವಮೊಗ್ಗ, ಕಾರವಾರ, ಹಾಸನದಲ್ಲಿ ಪೂಜೆ ಪುನಸ್ಕಾರವನ್ನ ನೆರವೇರಿಸಿದ್ದಾರೆ ಅವರ ಅಭಿಮಾನಿಗಳು. ಒಟ್ಟಾರೆ ಹೆಮ್ಮಾರಿ ಕೊರೋನಾ ಜನಸಾಮಾನ್ಯರು, ಜನಪ್ರತಿನಿಧಿಗಳು ಅನ್ನೋದನ್ನು ನೋಡದೆ ಎಲ್ಲಂದ್ರಲ್ಲಿ ನುಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಎಂಥ ವಿಪರ್ಯಾಸ ನೋಡಿ, ಕೊರೋನಾ ಸೋಂಕಿಗೆ ಸಿಎಂ, ಮಾಜಿ ಸಿಎಂಗಳೇ ಆಸ್ಪತ್ರೆ ಸೇರಿದ್ರು ಮಾತ್ರ ಕೆಲ ನಾಯಕರಿಗೆ ಬುದ್ಧಿ ಬರ್ತಾ ಇಲ್ಲ. ಹೋದಲ್ಲಿ ಬಂದಲ್ಲಿ ಜನ ಸೇರಿಸ್ಕೊಂಡು ಜಾತ್ರೆ ಮಾಡ್ತಾ ಇದ್ದಾರೆ. ಕೊರೋನಾ ಹೊತ್ತಲ್ಲೂ ಜನ ನಾಯಕರ ನೋಡೋಕೆ ಜನ ಮುಗಿ ಬೀಳ್ತಾ ಇದ್ದಾರೆ. ಸಿಎಂಗೆ ಕೊರೋನಾ ಬಂದಾಯ್ತು,
ಮಾಜಿ ಸಿಎಂಗೂ ಸೋಂಕು ದೃಢಪಟ್ಟಿದ್ದಾಯ್ತು. ಬೀದಿ ಬೀದಿಲಿ ಜನ ಸಾಯ್ತಿದ್ದಾರೆ. ಸೋಂಕಿನ ಸಂಖ್ಯೆ ಲೆಕ್ಕಕ್ಕೆ ಸಿಗದಂತೆ ಓಡುತ್ತಿದೆ. ಆದರೂ ನಮ್ಮ ಜನಪ್ರತಿನಿಧಿಗಳು ಮಾತ್ರ ಬುದ್ಧಿ ಕಲಿತಿಲ್ಲ. ಹೋದಲ್ಲಿ ಬಂದಲ್ಲಿ ಜನರನ್ನ ಗುಡ್ಡೆ ಹಾಕೊಂಡು ಶೋ ಆಫ್ ಕೊಡ್ತಿದ್ದಾರೆ. ಕೊರೋನಾ ಕೀಕೆ ಜನನಾಯಕರಿಗೆ ಕೀರ್ತಿ ಪತಾಕೆ. ಡಿಕೆ ಶಿವಕುಮಾರ್ ಹೋದಲ್ಲಿ ಜನವೋ ಜನ. ಇವತ್ತು ಡಿಕೆ ಶಿವಕುಮಾರ್ ಕಲಬುರಗಿಗೆ ಭೇಟಿ ನೀಡಿದ್ರು. ಈ ವೇಳೆ ಕೊರೋನಾ ರೂಲ್ಸ್ ಅನ್ನೋದು ಲೆಕ್ಕಕ್ಕೆ ಇರಲಿಲ್ಲ. ಕೆಪಿಸಿಸಿ ಅಧ್ಯಕ್ಷರು ಜಿಲ್ಲೆಗೆ ಎಂಟ್ರಿ ಕೊಡ್ತಿದ್ದಂತೆ ಅಭಿಮಾನಿಗಳ ಅಂದಾಭಿಮಾನ ಮುಗಿಲು ಮುಟ್ಟಿತ್ತು. ನೆಚ್ಚಿನ ನಾಯಕನಿಗೆ ಭರ್ಜರಿ ವೆಲ್ಕಮ್ ಮಾಡಿದ ಕೈ ಕಾರ್ಯಕರ್ತರು ಸಾಮಾಜಿಕ ಅಂತರವನ್ನೇ ಮರೆತಿದ್ರು. ಬಳಿಕ ಗಾಣಗಾಪುರಕ್ಕೆ ಭೇಟಿ ನೀಡಿದ ಡಿಕೆಶಿ ದತ್ತಪಾದುಕೆ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಸಭೆಯಲ್ಲೂ ಜನಸಾಗರ. ಬೆಳಗಾವಿ ಗ್ರಾಮೀಣ ಕಾಂಗ್ರೆಸ್ ಕಚೇರಿಯಲ್ಲೂ ಇವತ್ತು ಜನಜಾತ್ರೆಯೇ ಸೇರಿತು. ಪಾರ್ಟಿ ಕಚೇರಿಯಲ್ಲಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಸಾಮಾಜಿಕ ಅಂತರಕ್ಕೆ ಅವಕಾಶವೇ ಇರಲಿಲ್ಲ. ಒಂದೇ ಹಾಲ್ನಲ್ಲಿ 200ಕ್ಕೂ ಹೆಚ್ಚು ಜನ ಕಿಕ್ಕಿರಿದು ಸೇರಿದ್ರು. ಕೊರೋನಾ ಹೊತ್ತಲ್ಲೇ ಸನ್ಮಾನ ಸಮಾರಂಭ. ಊರಿಗೆ ಊರೇ ಕೊರೋನಾದಿಂದ ಹೊತ್ತಿ ಉರಿತಿದೆ. ಆದರೆ ಬಿಜೆಪಿ ಶಾಸಕ ನಿರಂಜನ್ ಕುಮಾರ್ಗೆ ಇದ್ಯಾವುದೂ ಲೆಕ್ಕಕ್ಕೆ ಇಲ್ಲ ಅನ್ಸುತ್ತೆ. ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷರಾಗಿದ್ದಕ್ಕೆ ಅದ್ಧೂರಿ ಕಾರ್ಯಕ್ರಮ ಮಾಡಿದ್ದಾರೆ. ಕೊರೋನಾ ಹಾಟ್ಸ್ಪಾಟ್ ಆಗಿರೋ ಗುಂಡ್ಲುಪೇಟೆಯಲ್ಲೇ ಸನ್ಮಾನ ಕಾರ್ಯಕ್ರಮ ನಡೆದಿದ್ದು ಸಾಮಾಜಿಕ ಅಂತರ ಅನ್ನೋದು ಕಣ್ಣಿಗೆ ಕಾಣಲೇ ಇಲ್ಲ. ದುರಂತ ಅಂದ್ರೆ ಇದೇ ಶಾಸಕ ನಿರಂಜನ್ ಕುಮಾರ್ ಸಿಎಂ ಪ್ರಾಥಮಿಕ ಸಂಪರ್ಕದಲ್ಲಿದ್ದವರು ಬೇಜವಾಬ್ದಾರಿಯಿಂದ ವರ್ತಿಸಿದ್ದಾರೆ. ಒಟ್ಟಿನಲ್ಲಿ ಜನ ಕೊರೋನಾಗೆ ತತ್ತರಿಸಿ ಹೋಗ್ತಿದ್ದಾರೆ. ಬಡವರಿಂದ ಹಿಡಿದು ಶ್ರೀಮಂತರ ಮನೆಗೂ ಕೊರೋನಾ ಲಗ್ಗೆ ಇಡ್ತಿದೆ. ಆದರೆ ಜನನಾಯಕರು ಮಾತ್ರ ಮತ್ತದೇ ಎಡವಟ್ಟುಗಳನ್ನ ಮಾಡ್ತಿರೋದು ಮಾತ್ರ ವಿಪರ್ಯಾಸವೇ ಸರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಯುಪಿಎಸ್ಸಿ ಎಕ್ಸಾಮ್ ಅಲ್ಲಿ ಕರ್ನಾಟಕದವರು ಸಾಧನೆ ಮಾಡಿದ್ದಾರೆ, ಆ ಬಗ್ಗೆ ಸ್ಟೋರಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕೇಂದ್ರ ಲೋಕಸೇವಾ ಆಯೋಗ ನಡೆಸುವಂತಹ ಸಿವಿಲ್ ಸರ್ವಿಸಸ್ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದೆ. ದೇಶಾದ್ಯಂತ ಒಟ್ಟು 829 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಈ ಪೈಕಿ ಕರ್ನಾಟಕದ 37 ಮಂದಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಆಯ್ಕೆಯಾಗುವ ಮೂಲಕ ನಾಡಿಗೆ ಹೆಮ್ಮೆ ತಂದಿದ್ದಾರೆ. ಕೆಲ ವಿಶೇಷ ಸಾಧಕರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಕನ್ನಡಿಗರ ಸಾಧನೆ. ಈ ಬಾರಿ ಕೇಂದ್ರ ಸೇವೆಗೆ 37 ಜನ ಆಯ್ಕೆ. ಕೇಂದ್ರ ಲೋಕಸೇವಾ ಆಯೋಗ ನಡೆಸುವ ಸಿವಿಲ್ ಸರ್ವಿಸಸ್ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದೆ. ದೇಶದಾದ್ಯಂತ ಒಟ್ಟು 829 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಈ ಪೈಕಿ ಕರ್ನಾಟಕದ 37 ಮಂದಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಆಯ್ಕೆಯಾಗಿ ನಾಡಿಗೆ ಹೆಮ್ಮೆ ತಂದಿದ್ದಾರೆ. ಹರಿಯಾಣದ ಪ್ರದೀಪ್ ಸಿಂಗ್ ಈ ಬಾರಿಯ ಯುಪಿಎಸ್ಸಿ ಪರೀಕ್ಷೆಯ ಟಾಪರ್ ಆಗಿದ್ದಾರೆ. 71ನೇ ರ್ಯಾಂಕ್ ಗಳಿಸಿರುವ ಯಶಸ್ವಿನಿ ಬಿ ಅವರು ಕರ್ನಾಟಕದಿಂದ ಆಯ್ಕೆಯಾದವರ ಪಟ್ಟಿಯಲ್ಲಿ ಟಾಪರ್ ಆಗಿದ್ದಾರೆ. ಈ ಬಾರಿ ಕರ್ನಾಟಕದಿಂದ ಆಯ್ಕೆಯಾದ ಹಲವು ಅಭ್ಯರ್ಥಿಗಳು ಬಡತನದಿಂದ ಬಂದು ಸಾಧನೆ ಮಾಡಿದವರಾಗಿದ್ದಾರೆ. ವಿಜಯಪುರದ ಸವಿತಾ ಗೊಟ್ 629ನೇ ರ್ಯಾಂಕ್ ಪಡೆದಿದ್ದಾರೆ. ವಿಶೇಷ ಅಂದ್ರೆ ಸವಿತಾ ಅಕ್ಕ ಅಶ್ವಿನಿ ಗೊಟ್ಯಾಳ್ ಕೂಡ ಐಪಿಎಸ್ ಅಧಿಕಾರಿ. ಅಕ್ಕನಂತೆಯೇ ತಂಗಿ ಕೂಡ ಸಾಧನೆ ಮಾಡಿದ್ದಾರೆ. ಇವತ್ತು ಯುಪಿಎಸ್ಸಿ ಸಿಎಸ್ಸಿ 2019 ರಿಸಲ್ಟ್ ಬಂದು ನಂದು 626 ರ್ಯಾಂಕ್ ಬಂದಿದೆ. ತುಂಬಾ ಖುಷಿ ಆಗ್ತಾ ಇದೆ. ಇದಕ್ಕೆಲ್ಲ ಏನು ಬೆಂಬಲ ಮತ್ತೆ ಸ್ಫೂರ್ತಿ ನಮ್ಮಕ್ಕ ಮತ್ತೆ ನಂದು ನಮ್ಮ ತಂದೆ ತಾಯಿ ಸತತ ಬೆಂಬಲ. ಸೊ ಮನೇಲಿ ಎಲ್ಲರೂ ಇದೀವಿ, ತುಂಬಾ ಖುಷಿ ಆಗ್ತಾ ಇದೆ. ಸವಿತಾ ಗೊಟ್ಯಾಳ್ ಸಾಧನೆಗೆ ಕುಟುಂಬಸ್ಥರಲ್ಲಿ ಸಂಭ್ರಮ ಮನೆ ಮಾಡಿದೆ. ಪಂಜಾಬ್ನ ಲುಧಿಯಾನದಲ್ಲಿ ಎಡಿಸಿಪಿ ಆಗಿರೋ ಸಹೋದರಿ ಅಶ್ವಿನಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಇಟ್ ಈಸ್ ಜಸ್ಟ್ ಹರ್ ಹಾರ್ಡ್ ವರ್ಕ್. ಮನೆಯಲ್ಲಿ ತಂದೆ ತಾಯಿಗಳ ಒಂದು ಬೆಂಬಲ ಅಂದ್ರೆ ಪೂರ್ತಿ ಕುಟುಂಬದ ಒಂದು ಸಹಕಾರದಿಂದ ಮತ್ತೆ ಅವಳ ಪರಿಶ್ರಮದಿಂದ ಇವತ್ತು ಅವಳು ಈ ಒಂದು ರಿಸಲ್ಟ್ ತಗೊಂಡಿದ್ದಾಳೆ. ಮೋಸ್ಟ್ಲಿ ಐಪಿಎಸ್ ಅಥವಾ ಅವಳಿಗೆ ಐಆರ್ಎಸ್ ಐಟಿ ಇವೆರಡರಲ್ಲಿ ಒಂದಾಗುತ್ತೆ. ಸೊ ವಿ ಆರ್ ಆಲ್ ವೆರಿ ವೆರಿ ಹ್ಯಾಪಿ. ತುಂಬಾ ಚೆನ್ನಾಗಿ ಅನ್ಸುತ್ತೆ. ಇಟ್ ಇಸ್ ಅಮೇಝಿಂಗ್. ಇನ್ನು ಹಾಸನದ ಅರಸೀಕೆರೆ ತಾಲೂಕಿನ ಹರಳಕಟ್ಟೆ ಗ್ರಾಮದ ಯುವಕ ದರ್ಶನ್ ಈ ಬಾರಿ ಕನ್ನಡದಲ್ಲೇ ಐಎಎಸ್ ಪರೀಕ್ಷೆ ಬರೆದು ಪಾಸ್ ಆಗಿದ್ದಾರೆ. 4ನೇ ಪ್ರಯತ್ನದಲ್ಲಿ ಕನ್ನಡದಲ್ಲೇ ಪರೀಕ್ಷೆ ಬರೆದು ಸಫಲನಾಗಿದ್ದಾರೆ. ಕೋಲಾರದ ಮುಳಬಾಗಿಲು ನಿವಾಸಿ ಭರತ್ ಈ ಬಾರಿ 545ನೇ ರ್ಯಾಂಕ್ ಪಡೆದಿದ್ದು ಸಾಧನೆ ಮಾಡಿದ್ದಾರೆ. ಇನ್ನು ಮಂಡ್ಯದ ರೈತನ ಮಗ ಈ ಬಾರಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ್ದಾರೆ.
MBBS ಮುಗಿಸಿರುವ ವರುಣ್ ಗೌಡ ಮನೆಯಲ್ಲಿದ್ದುಕೊಂಡೇ ಆನ್ಲೈನ್ ಕೋಚಿಂಗ್ ತೆಗೆದುಕೊಂಡು ಯುಪಿಎಸ್ಸಿಯಲ್ಲಿ 528ನೇ ರ್ಯಾಂಕ್ ಪಡೆದಿದ್ದಾರೆ ಬಾಗಲಕೋಟೆಯ ಜಮಕಂಡಿಯ ಪೆಂಡಾಲ್ ಕಾಂಟ್ರಾಕ್ಟರ್ ಮಗ ಯುಪಿಎಸ್ಸಿಯಲ್ಲಿ 446ನೇ ರ್ಯಾಂಕ್ ಪಡೆದಿದ್ದಾರೆ ಆನಂದ್ ಕಲಾದಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿ ದೆಹಲಿಯಲ್ಲಿ ಕೋಚಿಂಗ್ ಪಡೆದು ಐಚ್ಛಿಕ ಕನ್ನಡ ವಿಷಯದಲ್ಲಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಆಯ್ಕೆಯಾಗಿದ್ದಾರೆ ರಾಜ್ಯದಿಂದ ಆಯ್ಕೆಯಾದ ಎಲ್ಲ ಅಭ್ಯರ್ಥಿಗಳಿಗೂ ಅಭಿನಂದನೆಗಳು ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಇನ್ನು ಬೆಂಗಳೂರಲ್ಲಿ ವಿಶೇಷ ಚೇತನ ಯುವತಿಯೊಬ್ಬರು ಐಎಎಸ್ ನಲ್ಲಿ ಸಾಧನೆ ಮಾಡಿದ್ದಾರೆ ದೃಷ್ಟಿಹೀನತೆಗೆ ಒಳಗಾಗಿರುವಂತ ಮೇಘನಾ ಅವರು ಯುಪಿಎಸ್ಸಿಯಲ್ಲಿ 465ನೇ ರ್ಯಾಂಕ್ ಪಡೆದಿದ್ದಾರೆ ಕೆಎಸ್ ಎಕ್ಸಾಮ್ ಬರೆದು ಪಾಸ್ ಆಗಿ ಜಿಲ್ಲಾ ಖಜಾನೆ ಕಚೇರಿಯಲ್ಲಿ ಗೆಜೆಟೆಡ್ ಆಫೀಸರ್ ಆಗಿದ್ದ ಮೇಘನಾ ಈಗ ಮತ್ತೆ ಯುಪಿಎಸ್ಸಿ ಬರೆದು ಪಾಸ್ ಆಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಕೋಚಿಂಗ್ ಸೆಂಟರ್ನಲ್ಲಿ ಮೇಘನಾ ತರಬೇತಿ ಪಡೆದಿದ್ರು ಗುರುರಾಜ್ ಕುಮಾರ್ ಅವರ ಪತ್ನಿ ಶ್ರೀದೇವಿ ನಡೆಸುವಂತ ಕೋಚಿಂಗ್ ಸೆಂಟರ್ನಲ್ಲಿ ತರಬೇತಿ ಪಡೆದ ಮೇಘನಾ ಈಗ ಸಾಧನೆ ಮಾಡಿದ್ದಾರೆ ಕಣ್ಣು ಕಾಣ್ತಿಲ್ಲ ಎಂಬ ಹಿಂಜರಿಕೆ ಇಲ್ಲದೆ ಆತ್ಮವಿಶ್ವಾಸದಿಂದ ಎಕ್ಸಾಮ್ ಬರೆದಿದೆ ಅಂತಾರೆ ಮೇಘನಾ ಇನ್ನು ಮೇಘನಾ ಜೊತೆ ನಮ್ಮ ರಿಪೋರ್ಟರ್ ಗಂಗಾಧರ್ ಮಾತನಾಡಿಸಿದ್ದಾರೆ ನೋಡೋಣ 2019 ಯುಪಿಎಸ್ಸಿ ಪರೀಕ್ಷೆಯ ಫಲಿತಾಂಶ ಇವತ್ತು ಪ್ರಕಟವಾಗಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ನಾವೆಲ್ಲ ಹೆಮ್ಮೆ ಪಡುವಂತೆ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನ ಮೇಘನಾ ಕೆಟಿ ಅವರು 465ನೇ ರ್ಯಾಂಕನ್ನು ಪಡೆದಿರುವಂಥದ್ದು ಈಗ ನಮ್ಮ ಜೊತೆ ಮೇಘನಾ ಕೆಟಿ ಅವರಿದ್ದಾರೆ ಇವರು ಬಹಳ ವಿಭಿನ್ನ ಮತ್ತು ಎಲ್ರಿಗೂ ಕೂಡ ಮಾದರಿ ಯಾಕೆ ಅಂತ ನಮ್ಮ ಜೊತೆಯಲ್ಲಿದ್ದಾರೆ ಅವರನ್ನೇ ಮಾತಾಡಿಸ್ತೀನಿ ಮೇಡಮ್ ಮೊದಲನೇದಾಗಿ ನಿಮಗೆ ಈಗ 465ನೇ ರ್ಯಾಂಕ್ ಬಂದಿದೆ ಹೇಗೆ ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ ತುಂಬಾ ಖುಷಿ ಆಗ್ತಾ ಇದೆ ಸರ್ ರಿಸಲ್ಟ್ ಬಂದಾಗ ತುಂಬಾ ಖುಷಿ ಆಯ್ತು ಎಲ್ಲರಿಗೂ ಕೂಡ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ಕಡೆ ನಿಮಗೆ ಕಾನ್ಫಿಡೆನ್ಸ್ ಇತ್ತಾ ಈ ನಾನು ಯುಪಿಎಸ್ಸಿಲಿ ತರ ಪಾಸ್ ಆಗ್ತೀನಿ ಸರ್ ಈ ವರ್ಷ ಕಾನ್ಫಿಡೆನ್ಸ್ ಇತ್ತು ಯಾಕಂದ್ರೆ ಇದು ನನ್ನ ಸೆಕೆಂಡ್ ಅಟೆಂಪ್ಟ್ ಸೊ ಕಳೆದ ವರ್ಷದ ಎಕ್ಸ್ಪೀರಿಯನ್ಸ್ ಇದ್ದಿದ್ರಿಂದ ಈ ವರ್ಷ ಆಗಬಹುದು ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು ನಾನೊಂದು ಬಹಳ ವಿಭಿನ್ನ ಮತ್ತೆ ಎಲ್ಲರಿಗೂ ಮಾದರಿ ಅಂತ ಹೇಳಿದೆ ಯಾಕಂದ್ರೆ ಇವರು ಅಂಧತ್ವವನ್ನ ಮೆಟ್ಟಿ ನಿಂತು ಈ ಪರೀಕ್ಷೆಯಲ್ಲಿ ತೇರ್ಗಡೆ ಆದಂತವ್ರು ಯಾಕಂದ್ರೆ ಎರಡನೇ ಅಟೆಂಪ್ಟ್ ಮಾಡಿ ಈ ಬಾರಿ ಅವರು ರ್ಯಾಂಕ್ ಅನ್ನ ಪಡೆದಿರುವಂತದ್ದು ಇದರ ಗುಟ್ಟು ಏನಾದ್ರು ಅವರನ್ನ ಕೇಳೋಣ ಮೇಡಮ್ ಇದರ ಒಂದು ರಹಸ್ಯ ಏನಂದ್ರೆ ಬೆಳಿಗ್ಗೆ ಇನ್ನೊಬ್ಬರಿಗೆ ಅದೊಂದು ಸರ್ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿ ನಮ್ಗೆ ಆತ್ಮವಿಶ್ವಾಸ ಇರಬೇಕು ಯಾವುದೇ ಕೆಲಸ ಮಾಡೋದಾದ್ರೆ ಎಕ್ಸಾಮ್ ಅಂತಲ್ಲ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್ ಎರಡನೇದು ಕನ್ಸಿಸ್ಟೆನ್ಸಿ ಸತತವಾಗಿ ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಯಶಸ್ಸು ಸಾಧ್ಯ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಇದಿಷ್ಟು ಮೇಘನಾ ಕೆಟಿ ಅವರ ಮಾತ ಇರುವಂತದ್ದು ಕ್ಯಾಮರಾ ಪರ್ಸನ್ ನಿಶಾಂತ್ ಹಾವೇರಿ ಜೊತೆ ಗಂಗಾಧರ್ ಭಕ್ತ ನ್ಯೂಸ್ 18 ಕನ್ನಡ ಬೆಂಗಳೂರು ಬೆಂಗಳೂರಲ್ಲಿ ಅಕ್ರಮವಾಗಿ ನೆಲೆಸಿರೋ ವಿದೇಶಿಗರ ಕಿರಿಕ್ ಇತ್ತೀಚೆಗೆ ಹೆಚ್ಚಾಗ್ತಾನೆ ಇದೆ ಇದರಿಂದ ಸ್ಥಳೀಯರಿಗೆ ಸಾಕಷ್ಟು ತೊಂದರೆಯೂ ಆಗ್ತಿದೆ ಅದರಲ್ಲೂ ಹೆಣ್ಣೂರು ಬಾಣಸವಾಡಿ ಸುತ್ತಮುತ್ತ ವಿದೇಶಿಗರ ಕಿರಿಕ್ ಹೆಚ್ಚಿದೆ ಈ ಬಗ್ಗೆ ಪೊಲೀಸರಿಗೂ ಸಾಕಷ್ಟು ದೂರು ಹೋಗಿದ್ರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿರಲಿಲ್ಲ ಆದರೆ ಕಳೆದ ರಾತ್ರಿ ಸಿಸಿಬಿಯ 120 ಪೊಲೀಸರ ತಂಡ ಏಕಾಏಕಿ ಅಕ್ರಮವಾಗಿ ವಾಸವಾಗಿದ್ದ ವಿದೇಶಿಗರು ಇರೋ 35 ಮನೆಗಳ ಮೇಲೆ ದಾಳಿ ಮಾಡಿದ್ದಾರೆ ಈ ವೇಳೆ ಸುಮಾರು 85 ಜನರನ್ನ ವಿಚಾರಣೆ ಮಾಡಿದ್ದು ಅದರಲ್ಲಿ 10ಕ್ಕೂ ಅಧಿಕ ಜನರಿಗೆ ವೀಸಾ ಹಾಗೂ ಪಾಸ್ಪೋರ್ಟ್ ಇಲ್ಲದೆ ವಾಸವಾಗಿದ್ದು ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈ ಒಂದು ಕಾರ್ಯಾಚರಣೆಯಲ್ಲಿ ನಮಗೆ 20 ಜನ ವಿದೇಶಿಯರು ಯಾವುದೇ ಅಧಿಕೃತವಾದಂತಹ ದಾಖಲೆಗಳಿಲ್ಲದೆ ಇಲ್ಲಿ ವಾಸ ಆಗ್ತಿರೋದು ಕಂಡುಬಂದಿರೋದ್ರಿಂದ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡ್ತೀವಿ ಮತ್ತೆ ಈ ಫೇಕ್ ಕರೆನ್ಸಿನೂ ಕೂಡ ಏನು ಜಪ್ತಿಯಾಗಿದೆ ಅದರ ಬಗ್ಗೆನೂ ಕೂಡ ನಾವು ತನಿಖೆಯನ್ನು ಮುಂದುವರಿಸ್ತೀವಿ ನೈಜೀರಿಯಾ ಸ್ವೀಡನ್ ಹಾಗೂ ಆಫ್ರಿಕಾದಿಂದ ಬಂದಿದ್ದ ವಿದೇಶಿಗರು ಹೆಣ್ಣೂರು ಬಾಣಸವಾಡಿ ಕೋತನೂರು ಬಳಿ ಮನೆಗಳನ್ನ ಬಾಡಿಗೆ ಪಡ್ಕೊಂಡು ವಾಸವಾಗಿದ್ರು ವೀಕೆಂಡ್ ಬಂತು ಅಂದ್ರೆ ಸಾಕು ನಡು ರಸ್ತೆಯಲ್ಲಿಯೇ ಪಾರ್ಟಿ ಮಾಡ್ತಾ ಅಕ್ಕಪಕ್ಕದ ಮನೆಯವರಿಗೆ ತೊಂದರೆ ಕೊಡ್ತಾ ಇದ್ರು ಈ ಬಗ್ಗೆ ಸ್ಥಳೀಯರು ಸಾಕಷ್ಟು ಬಾರಿ ಲೋಕಲ್ ಪೊಲೀಸರಿಗೆ ಹೇಳಿದ್ರೂ ಪ್ರಯೋಜನವಾಗಿರಲಿಲ್ಲ ಕೊನೆಗೆ ಸಿಸಿಬಿ ಅಧಿಕಾರಿಗಳ ಗಮನಕ್ಕೆ ತಂದ ಕೂಡಲೇ ಟೀಂ ರಚನೆ ಮಾಡಿ ರೇಡ್ ಮಾಡಿದ್ದಾರೆ ಇದೇ ವೇಳೆ ನೈಜೀರಿಯಾದಿಂದ ಬಂದು ವಾಸವಾಗಿದ್ದವರ ಮನೆಯಲ್ಲಿ ನಕಲಿ ನೋಟು ಹಾಗೂ ಡಾಲರ್ ಸಹ ಪತ್ತೆಯಾಗಿದೆ ವಿದೇಶಿಗರು ನಕಲಿ ನೋಟುಗಳಿಂದ ವಂಚಿಸಲು ಮುಂದಾಗಿದ್ರು ಅನ್ನೋದು ಗೊತ್ತಾಗಿದೆ ಇನ್ನು ಅಕ್ರಮ ವಿದೇಶಿಗರಿಗೆ ಮನೆ ಕೊಟ್ಟ ಮನೆ ಮಾಲೀಕರನ್ನ ಸಹ ಪೊಲೀಸರು ವಿಚಾರಣೆ ಮಾಡಲು ಮುಂದಾಗಿದ್ದಾರೆ ಒಂದು ವೇಳೆ ಯಾವುದೇ ದಾಖಲೆಗಳು ಪರಿಶೀಲನೆ ಮಾಡದೆಯೇ ಮನೆಗಳನ್ನ ಕೊಟ್ಟಿದ್ರೆ ಅಂತವರ ಮೇಲೆ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ ಮಂಜುನಾಥ್ ಎನ್ ಕ್ರೈಮ್ ಬ್ಯೂರೋ ನ್ಯೂಸ್ 18 ಕನ್ನಡ ಬೆಂಗಳೂರು ಇದೇ ಇವತ್ತಿನ ಸೂಪರ್ ಪ್ರೈಮ್ ನ್ಯೂಸ್ ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು